हाय फ्रेंड्स, वेलकम टू सौम्यास फुड वर्ल्ड। इवत्तु नानु ईजी सबस्के राइस हेगंत हेळ्कोड्ता इदीनि। फस्ट अदक्के ओंदु प्यान इट्कोंडुबिट्टु ओंदु 4 स्पून अष्टु आयिल् हाकोंता इदीनि। अदु बिसि आद्मेले स्वल्प सासिवे, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಮತ್ತು ಜೀರಿಗೆ ಇಂಗು ಹಾಕಿ ನಾವು ಒಗ್ಗರಣೆನ ಮಾಡ್ಕೋಬೇಕು। ತುಂಬ ಚೆನ್ನಾಗಿರುತ್ತೆ ಇದು। ನಾವು ಮಧ್ಯಾಹ್ನ ಲಂಚ್ಗೆ ಈ ರೀತಿ ರೈಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ। ದಿಲ್ ಲೀವ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಸಬ್ಬಸ್ಗೆ ಸೊಪ್ಪು ಅಂತ ಹೇಳ್ತೀವಿ। ಅದರಿಂದ ಮಾಡುವಂಥ ರೈಸ್ ಇದು, ತುಂಬಾ ಚೆನ್ನಾಗಿರುತ್ತೆ। ಒಂದು ಅರ್ಧ ಕಪ್ಪಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ। ಇದು ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು। ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲೀಸ್ ಹಾಕೊತಾ ಇದ್ದೀನಿ। ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಗ್ರೀನ್ ಚಿಲ್ಲೀಸನ್ನು ಆ್ಯಡ್ ಮಾಡ್ಕೋಬೋದು ನಿಮ್ಮ ಟೇಸ್ಟ್ ವೈಸಾಗಿ। ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಬ್ಬಸ್ಗೆ ಸೊಪ್ಪು ಅಂತ ಏನು ಹೇಳಿದ್ನಲ್ಲ, ಅದನ್ನು ನಾನು ಒಂದು ಬಂಚ್ ಅಷ್ಟು ತೊಗೊಂಡಿದ್ದೀನಿ। ಅದು ಫ್ರೈ ಮಾಡಿದರೆ ಹಾಫ್ ಕ್ವಾಂಟಿಟಿ ಆಗೋಗುತ್ತಲ್ಲ, ಸೊ ಸ್ವಲ್ಪ ಜಾಸ್ತಿನೇ ತೊಗೋಬೇಕು। ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ। ಒಂದು ಬಂಚ್ ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ। ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸಿಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಅದನ್ನು ಬೇಯಿಸ್ಬೇಕು। ಅದು ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಬರೋವರೆಗೂ ನಾವು ಅದನ್ನು ಬೇಯಿಸ್ಬೇಕಾಗತ್ತೆ। ಸ್ವಲ್ಪ ಸಿಮ್ ಫ್ಲೇವರ್ ಇಟ್ಕೊಂಡು ಮಾಡ್ಕೋಬೇಕು ಇದನ್ನು। ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ। ನೋಡಿ, ಈ ಥರ ಅದು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಬಂದಿದೆ। ತುಂಬ ಚೆನ್ನಾಗಿರುತ್ತೆ ಈ ರೈಸ್, ಖಂಡಿತ ಟ್ರೈ ಮಾಡಿ। ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಫೀಡ್ಬ್ಯಾಕ್ ಕಳಿಸೋದನ್ನು ಮರಿಬೇಡಿ। ಚೆನ್ನಾಗೆ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ನನ್ನ ರೆಸಿಪೀಸ್ಗೆಲ್ಲ। ಇದೇ ರೀತಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ। ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ। ನೋಡಿ, ಈ ಥರ ಇದು ಚೆನ್ನಾಗಿ ಫ್ರೈ ಆಗಿದೆ। ಫ್ರೈ ಆದಮೇಲೆ ನಾವು ಅನ್ನ ಮಾಡ್ಕೊಂಡಿರ್ತೀವಲ್ಲ, ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನ। ಇದಕ್ಕೆ ನಾನು ರೈಸ್ ಹಾಕ್ಕೊತಾ ಇದ್ದೀನಿ। ಅದು ನಮಗೆ ಎಷ್ಟು ರೈಸ್ ಕಲಿಸ್ಕೋಬೇಕೋ ಅಷ್ಟು ರೈಸ್ ಇದಕ್ಕೆ ಹಾಕ್ಕೋಬೇಕು। ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ರೈಸ್ ಹಾಕ್ಕೊಂಡಿದ್ದೀನಿ। ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ। ನಾನು ಒಂದು ಲೆಮನ್ ತೊಗೊಂಡಿದ್ದೀನಿ ಇಲ್ಲಿ, ಒಂದು ಲೆಮನ್ ಜ್ಯೂಸ್ ಅಷ್ಟು ನಾನು ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ। ನೋಡಿ, ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟ್ಗೆ ನಾವು ಹಸಿ ಕೊಬ್ಬರಿಯನ್ನು ಹಾಕ್ಕೋಬೇಕು, ತುರಿದಿರೋಂಥ ಫ್ರೆಶ್ ಕೊಕೊನಟ್ ಏನಿರುತ್ತಲ್ಲ ಅದನ್ನು ಹಾಕ್ಕೋಬೇಕು ಇದರಲ್ಲಿ। ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಬ್ಬಸ್ಗೆ ರೈಸ್ ರೆಡಿ ಆಯಿತು। ಈ ಸಬ್ಬಸ್ಗೆ ಸೊಪ್ಪು ಬಾಣಂತಿಯರಿಗೆ ಕೂಡ ತುಂಬ ಕೊಡ್ತಾರೆ, ಫೀಡ್ ಮಾಡ್ತಾರಲ್ಲ ಚಿಕ್ಕ ಮಕ್ಕಳಿಗೆ, ಅವ್ರಿಗೆ ತುಂಬ ಉಪಯೋಗ ಆಗೋಂಥ ಇದು ಸಬ್ಬಸ್ಗೆ ಸೊಪ್ಪು। ಸೊ ಅದು ಅಂಥವ್ರಿಗೆ, ಬಾಣಂತಿಯರಿಗೆ ಈ ರೈಸನ್ನು ಈಸಿಯಾಗಿ ಮಾಡಿಕೊಡ್ಬೋದು। ಸೊ ಖಂಡಿತ ಟ್ರೈ ಮಾಡಿ। ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್, ಬಾಯ್।